ಎಸ್ ಸರ್ ಎಸ್ ಸರ್ ಎಸ್ ಸರ್ ಬರ್ತೇನೆ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಅನುಸೂಯಾ ಮೇಡಮ್ ನಮಗೆ ಅತ್ಯಂತ ಬೇಡ, ಅವರು ಸಾಯಿಲ್ಲ ನಮಗೆ, ಆದ್ರೆ ಅವ್ರು ಬಿಡುದು ಬೇಡ ಅಲ್ಲಿ ಇರ್ಲಿ. ಮೇಡಮ್ ಇದು ಅನುಸೂಯಾ ಮೇಡಮ್ ಅವರು ಕರೆಕ್ಟ್ ನಾನು ಹೇಳುದು ಮಾತಾಡುದು ಹೇಳಿ. ಪ್ರವೀಣ್ ಅವರ ಪತ್ನಿ. ಮೇಡಮ್ ನಮಸ್ತೆ. ಈಗ ಪ್ರವೀಣ್ ಅವರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು, ಬಿಡುಗಡೆ ಆ ಭಾಗ್ಯ ಅವರಿಗೆ ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಕೊಟ್ಟಿದೆ, ಏನ್ ಹೇಳ್ತೀರಾ ಮೇಡಮ್ ತಾವು? ನಾನು ಹೇಳುದು ಅವರನ್ನು ನಾನು ಅವತ್ತಿನಿಂದ ಇವತ್ತಿನ ಹೇಳಿದ್ದು ಅವರನ್ನು ಜೈಲಿಂದ ಬಿಡಬೇಡಿ ಅಂತ ಹೇಳುದು, ಅದೇ ಒಂದು ನನ್ನ ಪಾಯಿಂಟ್. ನಾನು ಈಗಲ್ಲ ಸರ್, ಆಗಿನಿಂದ ಹೇಳ್ತಿದ್ದೀನಿ ಒಂದೇ ಪಾಯಿಂಟ್ ಇಲ್ಲ, ಅವತ್ತಿನ ಇವತ್ತಿನ ತರ ಕೇಳಿದ್ದೆ ನಾನು, ಅದೇ ನನ್ನ ಒಂದೇ ಪಾಯಿಂಟ್, ಬಿಡ್ಬೇಡ ಅಲ್ಲೇ ಇರ್ಲಿ. ಮತ್ತೆ ಬಿಟ್ರೆ ಮತ್ತೆ ನಿಮ್ದೇ ಅವನೇ, ನಮ್ಗೆ ಎಂತ ಇರ್ಲಿಲ್ಲ. ಯಾಕೆ ಯಾಕೆ ಎಂತ ಸರ್ ಯಾವಾಗ್ಲೂ ನೋಡಿದಿರಿ ಪೇಪರ್ ಅಲ್ಲಿ, ನಮಗೆ ತಲೆ ಹಾಳಾಗುದಿಲ್ಲ ಸರ್. ಎಂತ ಒಬ್ಬರು ಇಬ್ಬರು ಮಾವ ಅತ್ತೆ ಅವ್ರು ನನ್ನ ಮೈದ್ರ ಆಗಿ ಬೈದ್ರು, ಮಾವ ಅತ್ತೆ ನನ್ನ ಅದನ್ನ ನೋಡಿ ನೋಡಿ ಪೇಪರ್ ಎಲ್ಲ ನೋಡಿ ಸತ್ತು ಹೋದ್ರ ಅಂತ. ಇನ್ನು ಎಂತ ಎಷ್ಟು ವರ್ಷ ಉಂಟು, ಏನ್ ಬೇಕಂತ ಸಾಯಿಸಿ ನೋಡಿ, ನನ್ಗೆ ಎಂತ ಇಲ್ಲ. ಓಕೆ, ಪ್ರವೀಣ್ ಅವರು ಬರೋ ಹೊರಗಡೆ ಬರುವಂತದ್ದು ಬೇಡ, ಹೊರಗಡೆ ಬರುದೇ ಬೇಡ ಅಲ್ಲೇ ಇರ್ಲಿ ಅವ್ರು. ಓಕೆ, ಶಿಕ್ಷೆ ಇವಾಗಲ್ಲ ಸರ್, ನಾ ಅವತ್ತಿನ ಇವತ್ತು ಅದೇ ಹೇಳಿದೆ, ಆ ನಾಲ್ಕು ಒಂದು ಐದು ಕೂಡ ಹೋಗಿದೆ ಅಂತ ಹೇಳ್ತಾನೆ ಇದ್ದೆ. ನನ್ನ ಹತ್ತಿರ ಎಷ್ಟು ಅವಂತ ಬರ್ತಿದ್ರು ಅವಾಗ, ಅದೇ ಅದೇ ಒಂದು ಪಾಯಿಂಟ್ ಹೇಳ್ತಿದ್ದೆ ನಾನು. ಓಕೆ ಓಕೆ ಓಕೆ, ಅವರಿಗೆ ಶಿಕ್ಷೆ ಆಗ್ಬೇಕಂತ ಅವ್ರು ಹೇಳ್ತಾ ಇದ್ರೆ ಮೇಡಮ್. ಓಕೆ, ಎಸ್, ಇದು ಪ್ರವೀಣ್ ಅವರ ಪತ್ನಿಯವರ ಆಕ್ರೋಶ. ಅಂದ್ರೆ ಸ್ವತಃ ಪತ್ನಿಯೇ ಹೇಳ್ತಾ ಇದ್ದಾರೆ ಗಂಡನನ್ನ ಬಿಡುಗಡೆ ಮಾಡಬಾರ್ದು ಅನ್ನುವಂಥದ್ದು, ಗಂಡನನ್ನ ಬಂಧ ಮುಕ್ತಗೊಳಿಸಬಾರ್ದು, ಯಾಕಂದ್ರೆ ನಾವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇವೆ. ಸೊ ಹಾಗಾಗಿ ಅವರು ಜೈಲಿನಲ್ಲಿ ಇರಬೇಕು ಅನ್ನೋದು ಪ್ರವೀಣ್ ಪತ್ನಿಯವರು ಹೇಳುವಂತಹ ಒಂದು ಸ್ಟ್ಯಾಂಡ್, ಅವರು ಹೇಳುವಂತಹ ಮಾತುಗಳು.